ಆದ ನಮಸ್ಕಾರ ರಿಪೇರ್ ಅಂಡ್ ಮೇಂಟೆನೆನ್ಸ್ ಅಂತ ಒಂದು ಪದ ಕೇಳ್ತಾ ಇರ್ತೇವೆ ದುರಸ್ತಿ ಮತ್ತು ನಿರ್ವಹಣೆ ಅಂತ ನಾನು ಬೇಕಂತಾನೆ ಈ ವಿಷಯವನ್ನ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಕ್ಲಾಸಲ್ಲಿ ತೆಗೆದುಕೊಂಡಿದ್ದೇನೆ ಯಾಕೆ ಗೊತ್ತಾ ಈ ಸಣ್ಣ ಪುಟ್ಟ ರಿಪೇರಿ ಕಾರ್ಯಗಳನ್ನ ನಾವು ಮುಂದೂಡ್ತಾ ಇರ್ತೇವೆ ಅದೊಂದು ದೊಡ್ಡ ಸಮಸ್ಯೆ ಆದಾಗ ಅಯ್ಯೋ ಹೀಗಾಗೋಯ್ತಲ್ಲ ಅಂತೇಳಿ ಈಗ ದೋಣಿನಲ್ಲಿ ಒಂದು ಸಣ್ಣ ತೂತಿದ್ದಾಗ ತೂತು ಮುಚ್ಚಿಬಿಟ್ರೆ ದೋಣಿ ಮುಳುಗಲ್ಲ ಅನ್ನೋದು ಕತೆ ಎಲ್ಲರಿಗೂ ಗೊತ್ತಿದೆ ಮತ್ತು ಮೈಂಟೆನೆನ್ಸ್ ಯಾಕೆ ಕೆಲವೊಂದು ಕಡೆ ಕೆಲವೊಂದು ಕಟ್ಟಡಗಳನ್ನು ನಿರಂತರವಾಗಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಟೈಮ್ ಕ್ಲೀನ್ ಮಾಡೋ ಕಟ್ಟಡ ಹೇಗಿರುತ್ತೆ ತಿಂಗಳಿಗೆ ಒಂದ್ಸರಿ ಕ್ಲೀನ್ ಮಾಡೋ ಕಟ್ಟಡ ಹೇಗಿರುತ್ತೆ ಸೊ ನನಗನ್ನಿಸ್ತು ಈ ರಿಪೇರಿ ಮತ್ತು ಮೇಂಟೆನೆನ್ಸ್ ಕಡೆಗೆ ಗಮನ ಕೊಟ್ಟರೆ ಅದು ನಮ್ಮ ಮನೆಯಲ್ಲಿ ಆಗಬಹುದು ಮನದಲ್ಲಿ ಆಗಿರಬಹುದು ಆಗಾಗ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮೈಂಡಲ್ಲಿ ಏನೇನೋ ಥಾಟ್ಸ್ ಅದನ್ನು ರಿಪೇರಿ ಮಾಡ್ಬೇಕಾಗತ್ತೆ ಯಾವುದೋ ನೆಗೆಟಿವ್ ಫೀಲಿಂಗ್ಸ್ ಇರ್ತದೆ ಅದು ನೆಗೆಟಿವ್ ದೂರ ಮಾಡಬೇಕಾಗತ್ತೆ ಪಾಸಿಟಿವಿಟಿಯನ್ನು ಆ್ಯಡ್ ಮಾಡಬೇಕಾಗ್ತದೆ ಹಾಗಾದ್ರೆ ಈ ಈ ವಿಷಯದ ಬಗ್ಗೆ ನನಗಂತೂ ಈ ಥರ ಕುತೂಹಲ ಆಯಿತು ಅಂದರೆ ರಿಪೇರ್ ಮತ್ತು ಮೈಂಟೆನೆನ್ಸ್ ನಾಟ್ ಓನ್ಲಿ ಫಾರ್ ಬಿಲ್ಡಿಂಗ್ ಇಟ್ ಈಸ್ ಫಾರ್ ಅಸ್ ಆಲ್ಸೋ ಬರೀ ಕಟ್ಟಡಕ್ಕೆ ಮಾತ್ರ ಅಲ್ಲ ನಾವು ಕೂಡ ಆಗಾಗ ನಮ್ಮ ವಿಚಾರಗಳನ್ನು ಚಿಂತನೆಗಳನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಳುವುದು ಮತ್ತು ರೂಢಿಸಿಕೊಳ್ಳುವುದು ತುಂಬ ಮುಖ್ಯ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಯಾವಾಗ ಇದನ್ನು ಸರಿಯಾಗಿ ಗಮನದಲ್ಲಿ ಇಟ್ಕೊಳ್ತೇವೆ ಆ ಗಮನದಲ್ಲಿ ಇಟ್ಕೊಂಡಂತಹ ಸಂದರ್ಭದಲ್ಲಿ ನಮ್ಮ ಮೈಂಡ್ ಸ್ವಲ್ಪ ಆಕ್ಟಿವ್ ಆಗಿರುತ್ತೆ ಅಲರ್ಟ್ ಆಗಿರುತ್ತೆ ನಾವ್ ಸ್ವಲ್ಪ ಲೈಫ್ ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡ್ತೀವೇನೋ ಅಂತ ಅನಿಸಿದೆ ಏನಂತೀರಿ ಮೊದಲನೇದಾಗಿ ರಾಮಚಂದ್ರ ಕೇಳೋಣ ಈ ವಿಷಯದ ಬಗ್ಗೆ ಏನು ಹೇಳ್ತಾರೆ ರಾಮಚಂದ್ರ ಗೌಡರು ನಮಸ್ಕಾರ ರಾಮಚಂದ್ರ ಗೌಡ್ರು ಆದ್ಮೇಲೆ ನಮಸ್ಕಾರ ದುರಸ್ತಿ ಮತ್ತು ನಿರ್ವಹಣೆ ಮಾಡ್ತೀರಾ ಅದಕ್ಕೆ ಒಂದು ಶಾಶ್ವತವಾದ ಒಂದು ಇರೋದಿಲ್ಲ ಅದು ಒಂದು ಉತ್ತಮತೆಗೆ ನಾವು ತರೋದಕ್ಕೂ ಆಗೋದಿಲ್ಲ ಅದಕ್ಕೆ ಈ ಒಂದು ನಿರ್ವಹಣೆ ಅಂತ ಅಂದ್ರೆ ಯಾವುದನ್ನೂ ಆ ಹಾಳಾಗ್ದಂಗೆ ನೋಡ್ಕೊಳೋ ಆ ಸುವ್ಯವಸ್ಥೆ ರೀತಿಯಲ್ಲಿ ವ್ಯವಸ್ಥಿತವಾದ ಒಂದು ಯೋಚನೆ ನಮ್ಮ ಮನ್ಸನ್ನೇನಾದ್ರೂ ಯಾವ್ದೋ ಒಂದು ಚಿಕ್ಕ ವಿಷಯನೋ ಅಥವಾ ಬೇಡವಾದ್ದೋ ಅಥವಾ ಬೇಕೋ ಯಾವ್ದೋ ಒಂದು ಸಣ್ಣ ವಿಚಾರಕ್ಕೋ ದೊಡ್ಡ ವಿಚಾರಕ್ಕೋ ನಮ್ಮ ಮನಸ್ಸನ್ನ ಹಾಳಾಗದಕ್ಕೆ ಬಿಟ್ರೆ ಅದನ್ನು ಸರಿ ಮಾಡ್ಕೊಳ್ಳಕ್ಕೆ ಸಂಜೆಗಿಂತ ಆಗದೇ ಇರಬಹುದು ಅದಕ್ಕೆ ಹೇಳ್ತಾರೆ ಈ ಮನೆಯಲ್ಲಿ ಹೇಗೆ ಇರುತ್ತೋ ವಾತಾವರಣ ಬೆಳಿಗ್ಗೆ ಹೋಗುವಾಗ ಆ ಏನು ಎದೋಳುವಾಗ ಗುಡ್ ಮೂಡಲ್ಲಿ ಎದಬೇಕಂತೆ ಆ ಗುಡ್ ಮೂಡ್ ಇದ್ರೆ ಮನೆ ವಾತಾವರಣ ನಾವು ಏನೆಲ್ಲ ನೋಡ್ತೀವಿ ಅದೆಲ್ಲ ಸರಿಗಿದ್ರೆ ನಾವು ಮಾಡೋ ಕೆಲಸತ್ರ ಹತ್ರ ಕೂಡ ನಾವು ಒಂದ್ ರೀತಿಯಲ್ಲಿ ಸರಿ ರೀತಿಯಲ್ಲಿ ಉತ್ತಮ ಕೆಲಸ ಮಾಡಬಹುದಂತೆ ಈ ಆ ಹಾಳಾಗೋದ್ಕಿಂತ ಆ ಹಾಳಾಗದ್ದೇ ನಾವು ನೋಡ್ಕಂಡ್ರೆ ಆ ಅದು ನಿರ್ವಹಣೆ ಮಾಡೋದ್ರಲ್ಲಿ ಅತ್ಯುತ್ತಮ ಜಾಣತನ ಅಂತ ಹೇಳ್ಬಹುದು ಓಕೆ ರಾಮಚಂದ್ರ ಯು ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಎಸ್ ನಮಸ್ತೆ ಸರ್ ದುರಸ್ತಿ ಮತ್ತು ನಿರ್ವಹಣೆ ದುರಸ್ತಿ ಅಂದ್ರೆ ಹಾಳಾಗಿರುವಂತದ್ದು ಅಥವಾ ಕೆಟ್ಟೋಗಿರುವಂತದ್ದು ಅದನ್ನ ನಾವು ರಿಪೇರಿ ಮಾಡ್ಬೇಕು ರಿಪೇರಿ ಇವಾಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನಾವು ಸುತ್ತಮುತ್ತ ಆಗ್ಲಿ ನಮ್ಮನೆಗಳಲ್ಲಾಗ್ಲಿ ನಾವು ನೋಡ್ತಾ ಇರ್ತೀವಿ ಲಕ್ಷಾಂತ ರೂಪಾಯಿ ಕಟ್ಬಿಟ್ಟು ಮನೆ ಕಟ್ಟಿರ್ತಾರೆ ಈ ವಾಸ್ತು ಸರಿ ಇಲ್ಲ ಆ ವಾಸ್ತು ಸರಿ ಇಲ್ಲ ಅನ್ಬಿಟ್ಟು ಲಕ್ಷಾಂತರ ರೂಪಾಯಿ ಸುರಿದಿ ಆ ವಾಸ್ತುನ ಸರಿ ಮಾಡಿಸ್ಕೊಂತಾರೆ ಮಾಡಿಸ್ಕೊಂಡು ಒಳಗಡೆ ಆ ಆಚೆ ಎಲ್ಲ ಸುತ್ತಕೊಂಡು ಬಂದು ಅದೇ ಚಪ್ಪಲಿ ಒಳಗಡೆ ಎಲ್ಲ ಸುತ್ತಾಡ್ತಿರ್ತಾರೆ ಮನೆ ಕ್ಲೀನ್ ಆಗಿಟ್ಟಿರಲ್ಲ ದಿನನಿತ್ಯ ಒಂದು ಪೂಜೆ ಪುರಸ್ಕಾರ ಮಾಡ್ತಿರಲ್ಲ ಅಂದ್ರೆ ನಿರ್ವಹಣೆ ಮಾಡಲ್ಲ ಅದ್ ವಾಸ್ತು ಪ್ರಕಾರ ಮನೆ ಕಟ್ಟಿದ್ರೆ ಏನ್ ಪ್ರಯೋಜನ ಒಂದು ಗುಡಿಸ್ಲಾಗ್ಲಿ ದೊಡ್ಡ ಬಿಲ್ಡಿಂಗ್ ಆಗ್ಲಿ ಅದನ್ನ ನಾವು ಒಂದು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಬೇಕು ಅದು ತುಂಬಾ ಮುಖ್ಯ ಆಗಿರುತ್ತೆ ಹಾಗೆ ನಮ್ಮ ನಾ ಎಷ್ಟೋ ಜನ ಇವಾಗ ಒಂದು ಏನೇ ಒಂದು ಕೆಲಸ ಮಾಡ್ಬೇಕಾದ್ರೆ ನನಗೆ ಸಮಯ ಇಲ್ಲ ಸಮಯ ಇಲ್ಲ ಅಂತ ಒಂದು ಉದಾಹರಣೆ ಕೊಡ್ತಾರೆ ಆ ಸಮಯ ನಿರ್ವಹಣೆ ಹೇಗೆ ಅಂತ ಒಂದು ತಿಳ್ಕೊಂಡು ಆ ಸಮಯನ ನಾವು ಸರಿಯಾಗಿ ಪರಿಪಾಲನೆ ಮಾಡ್ಕೊಂಡು ನಿರ್ವಹಣೆ ಮಾಡ್ಕೊಂಡು ಹೋದ್ರೆ ನಾವ್ ಏನೇ ಒಂದು ಕೆಲಸ ಮಾಡ್ಲಿಕ್ಕೂ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಧನ್ಯವಾದಗಳು ಓಕೆ ಗೀತಾ ಅವ್ರೆ ಥ್ಯಾಂಕ್ ಯು ತಮ್ಮ ಅನಿಸಿಕೆಗಾಗಿ ಸಂತೋಷ್ ಏನ್ ಹೇಳ್ತಾರೆ ಈ ವಿಚಾರದ ಬಗ್ಗೆ ನೋಡೋಣ ಎಸ್ ಸಂತೋಷ್ ತಮ್ಮ ವಿಚಾರವನ್ನ ತಿಳಿಸಿ ಎಸ್ ಮಾಡ್ತಾ ಮಾಡ್ತಾ ಇಲ್ಲ ಇದ್ದಾರೆ ಓಕೆ ಸ್ವಾಮಿಗೆ ಹೋಗೋಣ ನಮಸ್ಕಾರ ದುರಸ್ತಿ ಮತ್ತು ನಿರ್ವಹಣೆ ದುರಸ್ತಿ ಮತ್ತು ನಿರ್ವಹಣೆ ಅಂದ್ರೆ ವ್ಯವಸ್ಥೆ ಮಾಡಲು ಅಥವಾ ನಡೆ ನಡೆಸಲು ಒಂದು ಸ್ಥಿತಿ ಅಥವಾ ವ್ಯವಸ್ಥೆಯನ್ನು ಬೆಂಬಲಿಸುವುದು ದುರಸ್ತಿಯು ಒಂದು ಸ್ಥಿತಿಯನ್ನು ಕಟ್ಟುವುದು ಅಥವಾ ಅದನ್ನು ಬೆಂಬಲಿಸುವುದು ಎಂದರೆ ಅದು ಸರಿಯಾಗಿಲ್ಲ ಎಂದು ತಿಳಿಸುತ್ತದೆ ಆದ್ದರಿಂದ ಅನೇಕ ವ್ಯವಸ್ಥೆಗಳು ದುರಸ್ತಿಯಾಗಿ ಹೆಚ್ಚಾಗಿದೆಯೇ ಎಂಬುದು ಅರ್ಥವಾಗುತ್ತದೆ ಆದರೆ ನಿರ್ವಹಣೆ ಅಥವಾ ನಿರ್ವಹಣೆಯು ಪ್ರಕ್ರಿಯೆ ಕ್ರಿಯಾತ್ಮಕವಾಗಿರುತ್ತದೆ ಅದು ಒಂದು ಸಂಸ್ಥೆ ಯೋಜನೆ ಅಥವಾ ಕಾರ್ಯಕ್ರಮವನ್ನು ನಡೆಸಲು ಮುಂಚೆಯೇ ಪ್ರೋತ್ಸಾಹಿಸುತ್ತದೆ ಅದು ಸರಿಯಾಗಿದೆ ಎಂದು ತೋರುತ್ತದೆ ಮತ್ತು ಕಾರ್ಯವನ್ನು ಸುಲಭವಾಗಿ ನಡೆಸಲು ಸಹಾಯ ಮಾಡುತ್ತದೆ ಅಂದರೆ ದುರಸ್ತಿ ಸ್ಥಿತಿಯನ್ನು ಖಂಡಿತ ಬೆಂಬಲಿಸುವುದಲ್ಲ ಮತ್ತು ನಿರ್ವಹಣೆ ಅದನ್ನು ಹೊಂದಿರುವ ಸ್ಥಿತಿಯನ್ನು ಸಾಧಾರಣವಾಗಿ ಬೆಂಬಲಿಸುತ್ತದೆ ಇವು ವ್ಯವಸ್ಥೆ ಮತ್ತು ಸ್ವಾಮಿ ಸಂತೋಷ ಏನ್ ಹೇಳ್ತಾರೆ ಈ ವಿಚಾರದ ಬಗ್ಗೆ ಕೇಳೋಣ ಸರ್ ದುರಸ್ತಿ ದುರಸ್ತಿ ಅಂದ್ರೆ ಸರ್ ಒಂದು ಯಾವ್ದೋ ಒಂದು ವಸ್ತು ತಗೋಬಹುದು ಅಥವಾ ಒಂದು ಮನೆ ಮಾಡ್ಬೋದು ಅದ್ರ ಬಗ್ಗೆ ದುರಸ್ತಿ ಅಂದ್ರೆ ಕ್ಲೀನ್ ಅಂತದ್ದು ಒಂದು ಅಚ್ಚುಕಟ್ಟಾಗಿ ಅದನ್ನ ಮೇಂಟೈನ್ ಮಾಡೋದು ಕೊನೆಯವರೆಗೂ ದುರಸ್ತಿ ಅಂತ ಬರುತ್ತೆ ಸರ್ ಅದು ಓಕೆ ಎಸ್ ನಿಮ್ಮೆಲ್ಲರೂ ಈ ವಿಚಾರದ ಬಗ್ಗೆ ಸ್ವಲ್ಪ ಅರಿವು ಮೂಡಿಸೋಣ ಅನ್ನುವ ದೃಷ್ಟಿ ನನ್ನದಾಗಿತ್ತು ರಿಪೇರ್ ಅಂಡ್ ಮೇಂಟೆನೆನ್ಸ್ ಪ್ರತಿ ಕಾಲದಲ್ಲಿ ಅಗತ್ಯ ಇರುತ್ತೆ ಅದು ಎಲ್ಲ ಸಂದರ್ಭಗಳಲ್ಲಿ ಈಗ ಕೆಲವು ಸಣ್ಣ ಪುಟ್ಟ ಸಂಬಂಧಗಳಲ್ಲಿಯೂ ರಿಪೇರಿ ಮಾಡೋ ಅಗತ್ಯ ಇರುತ್ತೆ ಮೇಂಟೈನ್ ಮಾಡೋದ ಅಗತ್ಯ ಇರುತ್ತೆ ಇದನ್ನೆಲ್ಲದಕ್ಕೂ ಅಪ್ಲೈ ಮಾಡಿ ನೋಡಿ ಈ ವಿಷಯ ತುಂಬಾ ಚೆನ್ನಾಗಿರುತ್ತದೆ ಮಜಾ ಬರ್ತದೆ ಓಕೆ ಸೊ ಈ ವಿಚಾರ ಸ್ವಲ್ಪ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ನಿಮ್ಮ ಅನಿಸಿಕೆ ಏನು ಈ ವಿಚಾರದ ಬಗ್ಗೆ ಅನ್ನೋದಕ್ಕೆ ಕಾಮೆಂಟ್ ಮಾಡ್ತಾರೆ ಜಯಪ್ರಕಾಶ್ ನಕ್ತೀಲಿ ಹಾಗೂ ಟ್ರಾನ್ಸ್ಫಿಷನ್ ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೇನೆ ಥ್ಯಾಂಕ್ ಯು